ಎಲ್ಲ ಹೋಗಿ ಹುಡುಕಿದ್ರು, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಒಂದು ದೊಡ್ಡ ಬಂಗ್ಲೆ ನೋಡಿದ್ರು. ಆವಾಗ ಇವ್ರು ತಿಳ್ಕೊಂಡು, ಓ ದೊಡ್ಡ ಬಂಗ್ಲೆಯಲ್ಲಿ ಇದ್ದಾರೆ, ಖಂಡಿತವಾಗಿ ಇವರು ಸಂತೋಷವಾಗಿರ್ತಾರೆ. ಸರಿ, ಆ ಬಂಗ್ಲೆಗೆ ಹೋದ್ರು. ಇವರು ಹೋಗಿ ಆ ವ್ಯಕ್ತಿಗೆ ಹೇಳಿದ್ರು, ರಾಜ ದುಃಖವಾಗಿದ್ದಾರೆ. ಅದಕ್ಕೆ ಒಬ್ರು ಹೇಳಿದ್ರು, ನಿಮ್ಮ ಶರ್ಟ್ ಒಂದು ಕೊಟ್ಟರೆ ಅವ್ರಿಗೆ ಸಂತೋಷ ಆಗ್ತದೆ, ಯಾಕಂದ್ರೆ ನೀವು ಸಂತೋಷವಾಗಿದ್ದೀರಲ್ಲ. ಮನೆ ಮುಂದೆ 4 ಕಾರ್ ನಿಂತಿದೆ, ಇಷ್ಟು ದೊಡ್ಡ ಮನೆ ಇದೆ, ಖಂಡಿತವಾಗಿ ನೀವು ಸಂತೋಷವಾಗಿರ್ತೀರಾ. ಆಗ ಇವನು ಹೇಳಿದ್ವಿ, ಅವಾಗ ಈ ಮನೆ ಯಜಮಾನನ ಏನು ಹೇಳಿದ್ರಂದ್ರೆ, ಸರಿ ನೀವು ಹೇಳೋದು ಕರೆಕ್ಟೆ, ದೊಡ್ಡ ಬಂಗ್ಲೆ ಇದೆ, ಮನೆ ಹತ್ರ ಕಾರ್ ಇದೆ, ನಮಗೆಲ್ಲ ದೇವರು ಕೊಟ್ಟಿದ್ದಾಗ ಎಲ್ಲ ಇದೆ. ಬೇಕಾದರೆ ನೀವು ಒಂದು ಶರ್ಟೇನು 10 ಶರ್ಟ್ ತೊಗೊಂಡೋಗಿ, ಇನ್ನು ಕೆಲವು ನಾವು ಉಪಯೋಗಿಸಲೇ ಇಲ್ಲ, ಹೊಸದೇ ಇದೆ. ಆ ಹೊಸದು ಬೇಕಾದರೂ ಕೂಡ ತೊಗೊಂಡೋಗಿ, ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಕೇಳುವ ಸಂತೋಷ ನಮ್ಮ ಹತ್ರ ಇಲ್ಲ. ಹಾಂ, ನೀವೇನು ಕೇಳಿದ್ರೆ ಸಂತೋಷ ತಾನೇ, ಅದು ನಮ್ಮ ಹತ್ರ ಇಲ್ಲ. ಅದರಿಂದ ನಾನು ಬೇಗ ಶರ್ಟ್ ತೊಗೊಂಡೋಗಿ. ಈಗ ಸಂತೋಷನೇ ಇಲ್ಲ ಅಂದರೆ ಮತ್ತೆ ಶರ್ಟ್ ತೊಗೊಂಡೋಗಿ ಏನು ಮಾಡೋದು? ಸರಿ, ಹಾಗೆ ವಾಪಸ್ ಹಿಂತಿರುಗಿ ಬರ್ತಾರೆ. ಈಗ ವಾಪಸ್ ಅರಮನೆಗೆ ಹೋಗಬೇಕು, ಏನು ಹೇಳಬೇಕು ರಾಜನ ಹತ್ರ ಹೋಗಿ. ಅಲ್ಲಿ ದುಃಖವಾಗಿ ಹೋಗುವಾಗ ಒಂದು ರೈತ ತನ್ನ ನೆಲದಲ್ಲಿ ಬಿಸಿಲಲ್ಲಿ ಅವನು ಬಿತ್ತುತ್ತಾ ಇದ್ದಾನೆ. ಅಲ್ಲೆಲ್ಲೋಯ್ಯ, ಅವನು ಬಿತ್ತುವಾಗ ಅವನು ಅಷ್ಟು ಆನಂದವಾಗಿ, ಅವನು ಹರ್ಷವಾಗಿ ಹಾಡುತ್ತಾ ಅವನು ಬಿತ್ತುತ್ತಾ ಇದ್ದಾನೆ. ಇಬ್ಬರು ಮಂತ್ರಿ ಅಲ್ಲಿ ನಿಂತು ನೋಡಿದ್ರು, ಇವನು ಎಷ್ಟು ಸಂತೋಷವಾಗಿದ್ದಾನೆಲ್ಲ. ಅಲ್ಲೆಲ್ಲೋಯ್ಯ, ಮೈ ಮೇಲೆ ನೋಡಿದ್ರೆ ನಿಮಗೆಲ್ಲ ಗೊತ್ತು, ಕೆಲವು ಸಮಯದಲ್ಲಿ ಅವನಿಗೆ ಶರ್ಟ್ ಕೂಡ ಇಲ್ಲ, ಅವನಿಗೆ ಮೈ ಮೇಲೆ ಬಿತ್ತು ಸಂತೋಷವಾಗಿದ್ದಾನೆ. ಸೊ ಅವನು ಹೋಗಿ ವಿಚಾರಿಸಿದರು, ಈತ ನಮ್ಮ ರಾಜ ದುಃಖವಾಗಿದ್ದಾನೆ, ನಮಗೆ ಸಂತೋಷ ಬೇಕು. ನೀನು ನೋಡಿದ್ರೆ ತುಂಬ ಸಂತೋಷವಾಗಿದೆಯಾ? ಯಾಕೆಂದ್ರೆ ನೀನು ಹಾಡ್ತಾ ಇದ್ದೀಯಾ, ಹರ್ಷಿಸ್ತಾ ಇದ್ದೀಯಾ, ನಿನ್ನ ಮುಖನೇ ಒಂದು ಪ್ರಸನ್ನತೆ ಇದೆ. ಅವಾಗ ಸರಿ, ಅವನು ಮನೆಗೆ ಕರ್ಕೊಂಡೋಗ, ಮನೆ ಕರ್ಕೊಂಡೋಗಿ ಅವನು ಒಂದು ಮಾತು ಹೇಳಿದ, ನೀವು ಹೇಳೋದು ನಿಜನೇ. ಏನು ನಿಜ? ನೀವು ಹೇಳುವ ಹಾಗೆ ನನ್ನ ಹೃದಯ ತುಂಬ ಸಂತೋಷ ಇದೆ, ನಿನ್ನ ಹೇಳುವ ಹಾಗೆ ನನಗೆ ಹರ್ಷ ಇದೆ. ಆದರೆ ನೀವು ಕೇಳುವ ಆ ಶರ್ಟ್ ಕೊಡೋಕ್ಕೆ ನನ್ನ ಹತ್ರ ಇಲ್ಲ. ಅಲ್ಲೆಲ್ಲೂಯ್ಯ, ಆವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆದರೆ ಈತನ ಹತ್ರ ಕೊಡಲಿಕ್ಕೆ ಏನಿಲ್ಲ ಅಂದರೆ ಕೂಡ ಈತನಲ್ಲಿ ಏನಿದೆ, ಸಂತೋಷ ಇದೆ. ಹೇಗೆ ಸಂತೋಷ ಬಂದಿದೆ? ಕಾರಣ ಏನು? ಯೇಸು ಅವ್ರ ಜೊತೆ ಇದ್ದಾರೆ. ಆಗ ಇವತ್ತು ನಾನು ಹೇಳ್ತೀನಿ ನೋಡಿ, ನಮ್ಮ ಹತ್ರ ಏನಿದ್ದಿರಿ ಇಲ್ಲದೆ ಹೋಗಲಿ, ಆ ದೇವರು ನಮ್ಮ ಜೊತೆ ಇದ್ದರೆ, ಆ ದೇವರ ಪ್ರೀತಿಯನ್ನು ನಾವು ತಿಳ್ಕೊಬಿಟ್ರೆ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಇಬ್ಬರು ಸ್ನೇಹಿತರು ಒಂದೇ ಕಡೆ ಕೆಲಸ ಮಾಡ್ತಾರೆ, ಒಂದೇ ಸಂಬಳ, ಇಬ್ಬರು ಮದುವೆ ಆದರು, ಇಬ್ಬರು ಮನೆ ಕಟ್ಟಿದ್ರು, ಆದರೆ ಒಬ್ಬ ಸಂತೋಷ ಇದ್ದಾನೆ, ಒಬ್ಬ ಸಂತೋಷ ಇಲ್ಲ. ಒಬ್ಬ ಒಂದು ಸಹ ಕೇಳಿದ, ನೀನು ಮಾತ್ರ ಸಂತೋಷವಾಗಿದೆ ಅಲ್ಲ, ನೀನು ಕೆಲಸ ಮಾಡಿದ್ ನಾನು ಮಾಡಿದೆ, ನಿನಗೂ ಸಂಬಳ ನನಗೂ ಸಂಬಳ, ನೀನು ಮನೆ ಕಟ್ಟಿ ನೀನು ಮದುವೆ ಆದರೆ ನಾನು ಮದುವೆ ಆದರೆ ಮಾತ್ರ ನಿನ್ನ ಮಾತ್ರ ಸಂತೋಷ ಇಲ್ಲ, ಸಂತೋಷವಾಗಿದ್ದೀಯಾ? ಅವ ಸ್ನೇಹಿತನ ಹೇಳಿದ, ನಿನ್ನ ಹತ್ರ ಇಲ್ದಿರುವ ಒಂದು ನನ್ನ ಹತ್ರ ಇದೆ. ಏನದು? ಅಲ್ಲೆಲೂಯ, ನನ್ನ ಹತ್ರ ಯೇಸು ಕ್ರಿಸ್ತನಿದ್ದಾರೆ. ಅಲ್ಲೆಲೂಯ. ಹಾಗೆ ಅನೇಕ ಸಮಯದಲ್ಲಿ ನೀವು ತಿಳ್ಕೊಳ್ಳುವ ಹಾಗೆ ದೊಡ್ಡ ಬಂಗ್ಲೆಯಲ್ಲಿ, ದೊಡ್ಡ ಮನೆಯಲ್ಲಿ, ದೊಡ್ಡ ಹಣ ಇದ್ದರೆ ಸಂತೋಷವಾಗಿರ್ತೀವಿ ಅಂತ ನೀವು ತಿಳ್ಕೊಳಕ್ಕಾಗಲ್ಲ. ನಿಜವಾದ ಸಂತೋಷ ಯೇಸು ಕ್ರಿಸ್ತನೇ ನಮಗೆ ಕೊಡಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳೋದು, ನಾನು ನೀವು ಧನ್ಯರು. ಇವತ್ತು ಆತನ ಸಮ್ಮುಖದಲ್ಲಿ ಬಂದು ದೇವರ ವಾಕ್ಯ ಕೇಳುವರು ನಾವು ಧನ್ಯರಾಗಿದ್ದೀವಿ. ಅಲ್ಲೆಲ್ಲೂಯ. ಸತ್ಯ ತಿಳ್ಕೊಳ್ಳಿ ನೀವು. ನೋಡಿ, ಇವತ್ತು ನಮ್ಮ ಮಧ್ಯದಲ್ಲಿ ಲೋಕೇಶ್ ಬಂದಿದ್ದಾರೆ, ಅವ್ರ ಮನೆಗೆ ಹೋಗಿದ್ದು, ಅವ್ರಿಗೆ ಹುಷಾರಿಲ್ಲ, ಚಿನ್ನಯ್ಯ ಪ್ರಾರ್ಥನೆ ಮಾಡಿ ಅವ್ರು ಚೆನ್ನಾಗಾಗಿದ್ದಾರೆ, ಅವ್ರಿಗೆ ಆಲಯಕ್ಕೆ ಬನ್ನಿ ಅಂತ ಹೇಳಿದ್ದು. ಯಾಕೆ ಆಲಯಕ್ಕೆ ಬರಕ್ಕೆ ಹೇಳಿದ್ದು? ಆಲಯದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಹಂಗಲ್ಲ, ಸತ್ಯ ತಿಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹಾಗೆ ಆಲಯದಲ್ಲಿ ಸತ್ಯ ಹೇಳ್ಕೊಡ್ತೀವಿ ನಾವು. ಯೇಸು ಸ್ವಾಮಿ ಹೇಳಿದರು, ನಾನೇ ಮಾರ್ಗ, ನಾನೇ ಸತ್ಯ. ಆಗ ಯೇಸುವನ್ನು ನೀವು ಎಷ್ಟು ತಿಳ್ಕೊಳ್ತೀರಾ, ನಿಮ್ಮ ಜೀವಿತ ಅಷ್ಟೇ ಬಿಡುಗಡೆಯಾಗಿರ್ತದೆ, ಅಷ್ಟೇ ನೀವೇನಾಗ್ತೀರ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಇದು ಲೋಕ ಕೊಡದೇ ಇರುವ ಸಂತೋಷ, ಲೋಕ ಕೊಡದಿರುವ ಸಮಾಧಾನವನ್ನು ದೇವರು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಯೋಹಾನ 14:27 ವಾಕ್ಯ ನೀವು ಓದುವಾಗ, ಲೋಕ ಕೊಡುವ ಸಮಾಧಾನ ಅಲ್ಲ, ದೇವರ ಸಮಾಧಾನನ್ನೇ ನಮಗೆ ದೇವರು ಕೊಟ್ಟು ಹೋಗಿದ್ದಾರೆ. ಆಗ ಒಂದೊಂದು ವಾರ ಬರುವಾಗ ಸತ್ಯನ ತಿಳ್ಕೊಳ್ಳಿ ನೀವು. ಸಿ, ನೀವು ಬೈಬಲ್ ಸ್ಟಡಿಗೆ ಬನ್ನಿ. ಸುದೇಶ್ ಪಾಸ್ಟರ್ ಏನು ಹೇಳ್ತಾರಂದರೆ, ಈ ವಾಕ್ಯ ಸಾರ್ಥ, ಒಂದು ಪಾಸ್ಟರ್ ಕೈನ ನೋಡಬಾರ್ದಂತೆ, ನಾವು ಪಾಸ್ಟರ್ ಬಾಯಿನ ನೋಡಬೇಕು. ಅಂದರೆ ಪಾಸ್ಟರ್ ಏನಾದರೂ ಸಹಾಯ ಮಾಡ್ತಾರಾ ಅಂತ ನೋಡಬಾರ್ದು. ಈ ಕೈಗಳಿಗೆ ಮಿತಿ ಇರ್ತದೆ. ಅಲ್ಲೆಲ್ಲೂಯ. ಆದರೆ ನಮ್ಮ ನೀ ಕೇಳುವ ಜೀವವುಳ್ಳ ವಾಕ್ಯ ನಿಮ್ಮನ್ನು ಮಾತ್ರ ಅಲ್ಲ, ನೀವು ಅನೇಕರಿಗೆ ಆಶೀರ್ವಾದವಾಗಿರುವಂತೆ ನಿಮ್ಮನ್ನು ಉನ್ನತಕ್ಕೆ ದೇವರ ವಾಕ್ಯ ತರ್ತದೆ. ಯಾಕೆಂದರೆ ಆದಿಕಾಂಡ 12:2-3 ಓದುವಾಗ, ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ, ನೀವು ಅನೇಕರಿಗೆ ಆಶೀರ್ವಾದವಾಗಿರ್ತೀರ. ಆಗ ಯಾವಾಗ ಬಂದರೂ ಕೂಡ ಆ ಮಾತುಗಳನ್ನು ಕೇಳಿ. ಇವತ್ತು ಹೇಳ್ತೇನೆ ನೋಡಿ, ನಿಮ್ಮ ಮನೆಗೆ ಹೋಗುವಾಗ ಅಲ್ಲದೆ ಈ ವಾರದಲ್ಲಿ ಒಂದು ಡೈರಿ ತಗೊಳ್ಳಿ, ಚಿಕ್ಕದು ಬರ್ತದೆ, ಇಷ್ಟು ಚಿಕ್ಕ ಡೈರಿ ಬರ್ತದೆ, ಅದನ್ನು ತಗೊಳ್ಳಿ. 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, 20 ರೂಪಾಯಿನೇ ಇಟ್ಕೊಳ್ಳಿ, ಬೇಗ ತಗೊಳ್ಳಿ. ನೀ ಬಂದು ಕೇಳುವ ವಾಕ್ಯವನ್ನು ಬರ್ಕೊಳ್ಳಿ ಅದನ್ನು.
ಬರೆದು ನೀ ಮನೆಗೆ ಹೋಗಿ ನೀವು ಪ್ರಾರ್ಥನೆ ಮಾಡುವಾಗ ಒಂದು 10 ನಿಮಿಷ 15 ನಿಮಿಷ 20 ಅರ್ಧ ಗಂಟೆ ಪ್ರಾರ್ಥನೆ ಮಾಡುವಾಗ, ದೇವರೇ ಈ ವಾಕ್ಯಗಳನ್ನು ಕೇಳಿದೆ, ನನಗೆ ಸ್ವಲ್ಪ ಅರ್ಥ ಆಗಿದೆ, ನೀನು ಸ್ವಲ್ಪ ತಿಳಿಯಪಡಿಸು ದೇವರ ಅಂತ ಆ ಅಧ್ಯಯನ ಓದಿ. ನಾವು ಒಂದು ಚಾಪ್ಟರಲ್ಲಿ ಒಂದು ವಾಕ್ಯ ನಾವು ಓದಿಸ್ತೀವಿ, ಆ ಅಧ್ಯಾಯವನ್ನು ನೀವು ಓದಿ, ನಾವು ಕೊಡೋದು ಸ್ವಲ್ಪ, ಆದರೆ ದೇವರು ನಿಮಗೆ ನಿಮ್ಮ ಬುದ್ಧಿಗೆ ಗ್ರಹಿಸಕ್ಕಾಗದೇ ರೀತಿಯಲ್ಲಿ ದೇವರು ತನ್ನ ಮಹಿಮೆಯನ್ನು ಸತ್ಯವನ್ನು ನಿಮಗೆ ತಿಳಿಸಿಕೊಡುವರಾಗಿರ್ತಾರೆ. ಅದಕ್ಕೆ ಅದನ್ನು ಬರೆಯುವ ಅಭ್ಯಾಸ ಮಾಡ್ಕೋಬೇಕು. ನೀವು ಬರೆದು ನೀವು ಧ್ಯಾನಿಸುವಾಗ ಕೀರ್ತನೆ 1:3 ಹೇಳ್ತದೆ, ಕಾಲುವೆ ಬಳಿಯಲ್ಲಿ ನಡಲ್ಪಟ್ಟಿದ ಮರಕ್ಕೆ ಸಮವಾಗಿರ್ತಾರಂತೆ. ಅವ್ರು ಯಾವಾಗಲೂ ಅದರ ಎಲೆಗಳು ಬಾಡಿ ಹೋಗಲ್ಲ, ಅಂದರೆ ಯಾವಾಗಲೂ ಸಂತೋಷವಾಗಿ ಸಮಾಧಾನವಾಗಿ ಆರೋಗ್ಯವಾಗಿರೋಕ್ಕೆ ಈ ವಾಕ್ಯ ನಿಮಗೆ ಸಹಾಯ ಮಾಡ್ತದೆ. ಹಲ್ಲೆಲೂಯ. ಆಗ ಒಂದು ವ್ಯಕ್ತಿನ ಹುಡುಕಿ ಹೋಗಬೇಡಿ, ದೇವರನ್ನ, ದೇವರ ವಾಕ್ಯವನ್ನು ನಾವು ಹುಡುಕಿ ಬರೋಣ. ನಾವು ಹೋದ ವಾರದಲ್ಲಿ ನಾನು ನೋಡಿದ ಪರಿಪೂರ್ಣತೆಯನ್ನು ಯೇಸುವಲ್ಲಿಟ್ಟು ಆ ಯೇಸುವನ್ನು ಇವತ್ತು ನಮ್ಮಲ್ಲಿಟ್ಟಿದ್ದಾರೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೂ ಅವ್ರಿಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಆಗ ದೇವರ ಮಕ್ಕಳು ಮಾತ್ರ ಅಲ್ಲ ನಾವು. ಗಲಾತ್ಯ 2:20 ಹೇಳ್ತದೆ, ಬರ್ಕೊಳ್ಳಿ, ಗಲಾತ್ಯರ 2:20, ಜೀವಿಸೋದು ನಾನಲ್ಲ ದೇವರು, ದೇವರು ನನ್ನಲ್ಲಿ ಜೀವಿಸುವರು. ಆಗ ದೇವರು ನಮ್ಮಲ್ಲಿದ್ದಾರೆ. ಹಲ್ಲೆಲೂಯ. ಈಗ ದೇವರು ನಮ್ಮಲ್ಲಿ ಇರುವಾಗ ನಾವು ಪರಿಪೂರ್ಣ ಆಶೀರ್ವಾದವಾಗಿ ಇರಬೇಕು. ನಾವು ಹಾಗೆ ಇಲ್ವಲ್ಲ ಪಾಸ್ಟರ್ ಅಂತ ನೀವು ಹೇಳ್ಬೋದು. ನೀವು ಅದಕ್ಕೆ ಇವತ್ತು ನಾವು ಬಂದಿದ್ದೀವಿ, ಕೆಲವು ಸತ್ಯಗಳನ್ನು ನಾವು ತಿಳ್ಕೊಳ್ಳೋಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ. ಹೋದ ವಾರದಲ್ಲಿ ನಾವು ನೋಡಿದ ಆ ಪರಿಪೂರ್ಣನಾಗಿರುವ ಕ್ರಿಸ್ತನು 3 ಗುಣಗಳು ಅವ್ರಿಗೆ ಹೇಳಿದ. 1, ಆತನ ಎಲ್ಲ ಬಲ್ಲಾತನಾಗಿದ್ದಾರೆ. ಅವ್ರಿಗೆ ಆದಿಯೂ ಗೊತ್ತು, ಅಂತ್ಯವೂ ಗೊತ್ತು. 1 ವರ್ಷ ಆದ ಮೇಲೆ ಏನು ಸಂಭವಿಸ್ತದೆ ಗೊತ್ತು, ನಾಳೆ ಏನು ಸಂಭವಿಸ್ತದೆ ಗೊತ್ತು. ಕೆಲವರು ಹೇಳ್ತಿದ್ರೆ ಕೇರಳದಲ್ಲಿ ಮಳೆ ಬಂದ ಹಾಗೆ ಬೆಂಗಳೂರಲ್ಲಿ ಕೂಡ ಬರ್ತದೆ ಅಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಭಯಪಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಷ್ಟಕಾಲದಲ್ಲಿ ಮೊರೆ ಇಡುವಾಗ ದೇವರು ನಮ್ಮನ್ನು ರಕ್ಷಿಸುವರಾಗಿರ್ತಾರೆ. ಅವಾಗ ಆ ಕಷ್ಟ ಬರೋಕ್ಕಿಂತ ಮುಂಚೆ ಇವತ್ತೇ ನಾವು ಪ್ರಾರ್ಥನೆ ಮಾಡೋಣ, ದೇವರು ನಮ್ಮನ್ನು ಬಿಡಿಸುವರಾಗಿರುವಾಗ ಎಲ್ಲ ದೇವರಿಗೆ ಗೊತ್ತಿದೆ. 1, ನಿಮ್ಮೆಲ್ಲ ಕಾರ್ಯಗಳು ದೇವರಿಗೆ ಗೊತ್ತು. ನೀವು ಯಾವ ಕಷ್ಟದಲ್ಲಿದ್ದೀರಾ, ಯಾವ ಶಾರೀರಿಕ ಬಲಹೀನವಾಗಿದ್ದೀರಾ, ಯಾವ ಮಾನಸಿಕ ನಿಮಗೆ ಮನಸ್ಸಲ್ಲಿ ಯಾವ ತೊಂದರೆ ಇದೆ ಎಲ್ಲ ಗೊತ್ತು. ಆಗ ಈತನ ಸಹಾಯ ನಿಮ್ಮ ಜೊತೆ ಇರುವಾಗ ಆತನ ಬಿಡಿಸುವರಾಗ. 2ನೇದಾಗಿ ನಾನು ಹೋದ ವಾರದಲ್ಲಿ ಹೇಳಿದೆ, ಎಲ್ಲ ಕಡೆ ದೇವರಿದ್ದಾರೆ. ಈಗ ಎಲ್ಲ ಕಡೆ ಇರೋದು ದೊಡ್ಡ ವಿಷಯ ಅಲ್ಲ, ದೇವರು ನಮ್ಮ ಜೊತೆ ಇದ್ದಾರೆ. ಅಮ್ಮನ್. ಇಮ್ಮಾನ್ಯುವೆಲ್, ಯೇಸು ಸ್ವಾಮಿ ಹುಟ್ಟುವಾಗ ಅವರಿಗೆ ಒಂದು ಹೆಸರು ಕೊಟ್ಟರು, ಇಮ್ಮಾನ್ಯುವೆಲ್. ದೇವರು ನಮ್ಮ ಜೊತೆ ಇದ್ದಾರೆ, ಗೊತ್ತಾ ನಿಮಗೆ? ಇವತ್ತು ಚರ್ಚೆಗೆ ಬರುವಾಗ ದೇವರು ನಿಮ್ಮ ಜೊತೆ ಇದ್ದಾರೆ. 3ನೇದು ನಾವೇನು ಹೇಳಿದಂದರೆ, ದೇವರು ಸರ್ವಶಕ್ತನು. ಹಲ್ಲೆಲೂಯ. ದೇವರು ಏನಾಗಿದ್ದಾರೆ? ಸರ್ವಶಕ್ತನು. ಈಗ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ದಿವಸ ಮುಂಚೆ ನಾವು ನೋಡುವಾಗ ಈ ವೀರ್ ಸಂದ್ರದ ಒಂದು ಬೋರ್ಡ್ ಇತ್ತು, ಹೆಬ್ಬುಗುಡಿ ಆ ಪೊಲೀಸ್ ಲಿಮಿಟ್ಟು ಎಲ್ಲಿಗೆ ಮುಗೀತದೆ ಅಂದರೆ, ಹೆಬ್ಬುಗುಡಿಯಲ್ಲಿರುವ ಪೊಲೀಸ್ ಅವರು ಈ ವೀರ ಸಂದ್ರ ದಾಟಿ ಏನು ಮಾಡೋಕ್ಕಾಗಲ್ಲ ಅವರಿಗೆ, ಯಾಕೆಂದರೆ ಅವರಿಗೆ ಅಲ್ಲೇ ಆ ಲಿಮಿಟ್ ಇದೆ. ಹಾಗೆ ಕೆಲವು ಸ್ಥಳದಲ್ಲಿ ನೀವು ನೋಡ್ಬೋದು, ಹಂಗೆ ಮನುಷ್ಯನಿಗೆ ಮಾತ್ರ ಲಿಮಿಟ್ ಇರ್ತದೆ, ಮಿತಿ ಇರ್ತದೆ, ದೇವರಿಗೆ ಮಿತಿನೇ ಇಲ್ಲ. ಅಂದರೆ ಅವರು ಎಷ್ಟು ಬೇಕಾದರೆ ನಮ್ಮನ್ನು ಆಶೀರ್ವದಿಸಕ್ಕೆ, ಉನ್ನತಪಡಿಸುವುದಕ್ಕೆ, ಇಲ್ಲದಗಳನ್ನು ಸೃಷ್ಟಿ ಮಾಡಿ ಕೊಡುವುದಕ್ಕೆ ಸಮರ್ಥನಾಗಿರುವ, ಸರ್ವಶಕ್ತನಾಗಿರುವ ದೇವರು ಆಗಿದ್ದಾರೆ. ಹಾಗ ದೇವರು ಶಕ್ತಿ ಉಳ್ಳವನು ಅಂತ ಹೇಳುವಾಗ ಕೆಲವರು ನೀವು ನೋಡಿ ಏನೋ ಒಂದು ಕಾಸು ಕೊಟ್ಟು ಒಂದು ಉನ್ನತ ಸ್ಥಾನಕ್ಕೆ ಬಂದ್ಬಿಡ್ತಾರೆ. ಆದರೆ ಅವ್ರಿಗೆ ತಾಲಂತ್ ಇರಲ್ಲ, ಅವ್ರಿಗೆ ಜ್ಞಾನ ಇರೋದಿಲ್ಲ, ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಬೇರೆ ಒಂದು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, ಅವ್ರಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಇಲ್ದಿರುವ ಕಾರಣ ದೊಡ್ಡ ಕಾರ್ಯಗಳನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಅವರಿಗೆ. ಕೆಲವ್ರನ್ನ ನಾವು ತಗೊಳ್ಳೋ ಸಮಯದಲ್ಲಿ ಕೆಲವರಿಗೆ ಒಂದು 2 ದಿವಸ ಮುಂಚೆ ನನ್ನ ಫ್ರೆಂಡ್ ನನ್ನ ಜೊತೆ ಮಾತಾಡ್ತಾ ಇದ್ದ. ಹಲೋ, ಏನು ಹೇಳ್ತಾನೆ ಅಂದರೆ, ನನಗೆ ತುಂಬ ಐಡಿಯಾ ಇದೆ, ನನಗೆ ಅವಕಾಶ ಕೊಡ್ತಾ ಇಲ್ಲ ನಮ್ಮ ಕಂಪ್ನಿಯಲ್ಲಿ. ಅವನು ಹೇಳ್ತಾನೆ, ಅವಕಾಶ ಕೊಟ್ಟರೆ ನಾನು ಎಲ್ಲ ಚೇಂಜ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ನೋಡಿ. ಇವನಿಗೆ ತಾಲಂದಿದೆ, ಇವನಿಗೆಲ್ಲ ಇದ್ದರೆ ಕೂಡ ಇವನಿಗೆ ಅವಕಾಶ ಇಲ್ಲ. ಆದರೆ ನಮ್ಮ ದೇವರು ಹಾಗಲ್ಲ, ಅವರಿಗೆ ಅವಕಾಶ ಕೂಡ ಇದೆ, ತಾಲಂದು ಇದೆ, ಸಾಮರ್ಥ್ಯ ಕೂಡ ಇದೆ, ಎಲ್ಲವನ್ನು ಸಾಧಿಸಲು ಬಲ್ಲನಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಆತನ ಹೇಳಿದರು, ಆಕಾಶದಲ್ಲೂ ಭೂಮಿಯಲ್ಲೂ ನನಗೆಲ್ಲ ಅಧಿಕಾರ ಇದೆ. ಆ ಎಲ್ಲ ಅಧಿಕಾರ ಉಳ್ಳ ದೇವರು ಇವತ್ತು ನನ್ನ ಜೊತೆ ನಿಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯ. ಆಗ ಆ ದೇವರು ನಮ್ಮ ಜೊತೆ ಇರುವಾಗ ಮತ್ತೆ ಯಾಕೆ ಪಾಸ್ಟರ್ ನಾವು ಕೆಲವು ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಆಗಲಿಲ್ವಲ್ಲ? ಹಲ್ಲೆಲೂಯ. ಅದಿವತ್ತು ನಾನು ನೋಡ್ಲಿಕ್ಕಿದ್ದೀವಿ. ನಮ್ಮ ಸಬ್ಜೆಕ್ಟು ಪೌಲ್ ಹೇಳಿದರು, ನನಗೆ ದೇವರು ಕೊಟ್ಟಿರುವ ಕೃಪೆ ಅನ್ನು ಇಟ್ಟು ನಾನು ಅಸ್ಥಿ ಭಾರ ಹಾಕಿದ್ದೀನಿ. 1 ಕೊರಿಂಥ್ಯ 3:9 9 ತತ್ವವಾಕ್ಯ. ಯೇಸು ಸ್ವಾಮಿ ಹೇಳಿದರು, ಆ ಅಸ್ಥಿ ಭಾರ ನನ್ನ ವಾಕ್ಯಗಳನ್ನು ಕೇಳಿ ಕೈಕೊಳ್ಳುವವನು
ಅಸ್ಥಿಭಾರ ಬಂಡೆ ಮೇಲೆ ಕಟ್ಟಿದ ಮನೆಗೆ ಸಮಾನ. ಅಂದರೆ ನೀವು ಎಷ್ಟು ದೇವರನ್ನ ತಿಳ್ಕೊಳ್ತೀರಾ, ಎಷ್ಟು ದೇವರ ಪ್ರಕಟಣೆ ಹೊಂದ್ಕೊಳ್ತೀರಾ, ನೀವಷ್ಟೇನಾಗ್ತದೆ, ನಿಮ್ಮ ಜೀವಿತ ಸ್ಟ್ರಾಂಗ್ ಆಗಿರ್ತದೆ, ನಿಮ್ಮ ಕುಟುಂಬ ಸ್ಟ್ರಾಂಗ್ ಆಗಿರ್ತದೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ನೀವು ಎಷ್ಟು ಬಲಶಾಲಿಯಾಗಿದ್ದೀರಾ, ಬೇರೆಯವ್ರನ್ನ ಬಲಪಡಿಸಲಿಕ್ಕೆ ಸಾಧ್ಯ. ನಾನೇ ಜಾರುವ ಒಂದು ಸ್ಥಳದಲ್ಲಿದ್ದೀನಿ, ಬೇರೆಯವ್ರಿಗೆ ಒಂದು ಕೈ ಕೊಟ್ಟು ತೆಗಿಯೋಕ್ಕಾಗಲ್ಲ. ಮೊದಲು ನಾವೇನ್ಬೇಕಂದ್ರೆ ನಾವು ನಿಲ್ಲಬೇಕು. ನಾವು ಸ್ಥಿರವಾಗಿದ್ರೇ ಬೇರೆಯವ್ರನ್ನ ಕೈ ಚಾಚಿ ಎತ್ತಬೋದು. ಆ ಸ್ಥಿರವಾಗಿ ನಿಲ್ಲುವುದಕ್ಕೆ ಕ್ರಿಸ್ತನ ಬಗ್ಗೆ, ನಾ ದೇವರ ಬಗ್ಗೆ ನಾ ತಿಳ್ಕೊಳ್ಳುವರಾಗಿದ್ದೀವಿ. ಆಮೇನ್. ಇವತ್ತು ನಾವು ನೋಡ್ತೀವಿ, ಹೋದಾನ ನಾವಿವತ್ತು ನಿಧಾನವಾಗಿ ನಿಮಗೆ ಅರ್ಥ ಆಗುವ ಹಾಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ದೇವರ ವಾಕ್ಯ ಹೇಳ್ತದೆ, ಹೇಗೆ ಹೇಳ್ತದೆ ಅಂದರೆ, ಇಬ್ರಾಯರು 11:6 ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ಆಗ ನನಗೂ ನಿಮಗೆ ಏನು ಬೇಕಂದರೆ, ತ್ಯಾಗ ಬೇಡ ನಮಗೆ, ನಮಗೆ ನಂಬಿಕೆ ಬೇಕು, ದೇವರ ಮೇಲೆ ನಂಬಿಕೆ. ಏನು ನಂಬಿಕೆ ಗೊತ್ತಾ, ಆ ದೇವ್ರನ್ನ ನಾನು ಹುಡುಕ್ತಾ ಇದ್ದೀನಿ, ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೇದಾಗುತ್ತದೆ. ಅಲ್ಲಲ್ಲೋ, ಆ ನಂಬಿಕೆ ಫಸ್ಟ್ ಸ್ಟೆಪ್ ನಮಗೆ ಬರಬೇಕು. ಈಗ ರೋಮಪುರದವರಿಗೆ ಬರೆದಿರುವ ಪತ್ರಿಕೆ 8:28 ಹೇಳ್ತದೆ, ದೇವರ ಮಕ್ಕಳಿಗೆ ಎಲ್ಲವೂ ಒಳ್ಳೆಯದಕ್ಕೆ ಅಂತೆ. ಕೆಲವು ಪ್ರಶ್ನೆಗಳು ನಮಗೆ ಎಲ್ಲ ವಿರೋಧವಾಗಿದ್ದರೆ ಕೂಡ ನಾವು ಯೋಚನೆ ಮಾಡಬಾರ್ದು. ನಾವು ಹೇಳಬೇಕು, ದೇವರು ಎಲ್ಲ ಒಳ್ಳೆಯದಕ್ಕೆ ಆಗಿರ್ತದೆ. ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ಒಂದು ವಾರ ಮುಂಚೆ ನಮಗೆ ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಡಿಪಾರ್ಟ್ಮೆಂಟ್ ಮಾಡಿ ಒಂದೊಂದು ಸ್ಥಳ ನಮಗೆ ಕೊಡ್ತಾರೆ, ಒಂದು ಸ್ಥಳ. ಅದರಲ್ಲಿ ನಿಂತು ನಾವು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಆ ಸ್ಮೆಲ್ ಬರೆದ ಹಾಗೆ ಕೆಲವು ಮಿಷಿನೆಲ್ಲ ಇಟ್ಟಿರ್ತಾರೆ. ಈಗ ಹೊಸ ಸ್ಥಳ ಆಗಿರೋದ್ರಿಂದ ನನಗೆ ಒಂದು ಮೂಲೆಯಲ್ಲಿ ಕೊಟ್ಟಿದ್ದರು. ಈಗ ನನಗೆ ಮೂಲೆಯಲ್ಲಿ ತುಂಬ ಇಷ್ಟ, ಯಾಕಂದರೆ ಅಲ್ಲಿ ಯಾರು ಜನ ಓಡಾಡಲ್ಲ. ಆಗ ನಾನು ಕೆಲವು ಪುಸ್ತಕಗಳು ತೊಗೊಂಡು ಹೋಗ್ತೀನಿ ಮನೆಯಿಂದ, ಅದು ತೊಗೊಂಡು ಹೋಗಿ ಎಲ್ಲ ಓದ್ತಾ ಇರ್ತೀನಿ. ಯಾಕಂದರೆ ನಿಮಗೆಲ್ಲ ಹೇಳ್ಕೊಡ್ಬೇಕಿಲ್ವಾ, ನಮ್ಗೆ ಗೊತ್ತಿದ್ರೇ ನಿಮಗೆ ತಿಳಿ. ಹಾಗೆ ಓದ್ತೀನಿ. ಈಗ ಏನಾಯಿತು, 2 ದಿವಸ ಆದಮೇಲೆ ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು. ಕ್ಯಾನ್ಸಲ್ ಮಾಡಿಬಿಟ್ಟು ಮದ್ಯ ಆಗಿಬಿಟ್ಟಿದ್ದಾರೆ. ಈಗ ಮದ್ಯ ಸಿಕ್ಕಿದ್ರೆ ಈ ಕಡೆಯಿಂದ ಹೋಗ್ತಿರ್ತಾರೆ, ಈ ಕಡೆಯಿಂದ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸರಿ, ಏನಾಗುತ್ತೆ, ಸ್ವಲ್ಪ ಮನಸ್ಸಲ್ಲಿ ಬೇಜಾರಾಯಿತು. ಆದರೆ ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 8:28 ನನ್ನ ಮನಸ್ಸಿಗೆ ತಂದು ನಾನು ಹೇಳಿದೆ, ದೇವ್ರ ಮಕ್ಕಳಿಗೆ ಎಲ್ಲ ಒಳ್ಳೇದಕ್ಕೆ ಇರಬಹುದು. ಸಿ, ನಾನು ಅಲ್ಲಿ ಇಷ್ಟಪಡ್ತೀನಿ, ಆದರೆ ದೇವರ ಚಿತ್ತ ಇಲ್ಲಿರ್ಬೋದು, ಅದಕ್ಕೆ ಒಳ್ಳೇದೇ ಅಂತ ಹಾಗೆ ಅದನ್ನು ಹಾಗೆ ಮನಸ್ಸಲ್ಲಿ ತಗೊಂಡೆ. ಮಾರನೇ ದಿವಸ ಆ ಸ್ಥಳದಲ್ಲಿಂದ ಈ ಸ್ಥಳಕ್ಕೆ ವಾಪಸ್ ತಂದ್ರಲ್ಲ ನಮ್ಮನ್ನು, ಆ ಮ್ಯಾನೇಜರ್ ಕರೆದ್ರು, ನಿಮಗೆ ವಾಪಸ್ ಅಲ್ಲಿ ಹೋಗೋಕ್ಕೆ ಇಷ್ಟನಾ ಅಂತ ಹೇಳಿದರು. ಅಪ್ಪ ಫಸ್ಟ್ ಕೊಡಪ್ಪ ಅದೇ ಸ್ಥಳ ಅಂತ ತಕ್ಷಣ ಏನು ಮಾಡಿದೆ, ಓಡಿ ಹೋಗಿ ಆ ಕೀ ತೊಗೊಂಬಂದು ಅವನ ಕೈಯಲ್ಲಿ ಕೀ ಕೊಟ್ಟು ಆ ಬೀಗನ್ನು ನಾನು ನೀಸ್ಕೊಂಡೆ. ಹೇಗೆ ನೋಡಿ, ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಅಲ್ಲಿ ನಾವು ಇರಬೇಕಂತ ಆಸೆಪಟ್ಟು ಸಿಕ್ಕಲಿಲ್ಲ, ಆದರೆ ನಾನು ಹೇಳಿದೆ ಎಲ್ಲ ಒಳ್ಳೇದಕ್ಕೆ ಅಂತ. ನಿಮ್ಮ ಜೀವಿತದಲ್ಲಿ ಕೂಡ ಹಾಗೆಯೇ ಕೆಲವು ಪ್ರಶ್ನೆಗಳು ಬರುವಾಗ ಕೂಡ ನಂಬಿ, ಆದರೆ ದೇವರು ಇದು ಕೂಡ ಒಳ್ಳೇದಕ್ಕೆ ಅಂತ ನೀವು ತಿಳಿದಿರೆ, ಅದು ಎಷ್ಟೇ ಕೆಟ್ಟದಾಗಿದ್ರೆ ಕೂಡ ಅದನ್ನು ಒಳ್ಳೇದಕ್ಕೆ ಮಾಡಲಿಕ್ಕೆ ದೇವರಿಂದ ಸಾಧ್ಯ. ಯಾಕಂದರೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಅಲ್ಲ. ನಾನು ಇವತ್ತು ನಿಮಗೆ ತಿಳಿಸ್ಲಿಕ್ಕಿದ್ದೀನಿ ವಾಕ್ಯ, ನಮ್ಮ ದೇವರು ಕೇಡು ಮಾಡುವ ದೇವರಲ್ಲ, ನಮ್ಮ ದೇವರು ನಮಗೆ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾರೆ. ಅದೇ ಇವತ್ತು ನಾವು ಧ್ಯಾನಿಸ್ಲಿಕ್ಕಿದ್ದೀವಿ. ಈಗ ನಾವು ಓದ್ತೀವಿ ಧರ್ಮೋಪದೇಶ ಕಾಂಡ 23:5 5 ನಿಮ್ಮನ್ನು ಪ್ರೀತಿಸಿರೋದ್ರಿಂದ ಬೀಲಾಮನ ಮಾತಿಗೆ ಸಂಬಂಧಿಸದೆ ಶಾಪವನ್ನು ನುಡಿಸದೆ. ಅಲ್ಲಲ್ಲೂ, ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ ಬರ್ಕೊಂಡ್ರ, ಎಷ್ಟು ಇಂಪಾರ್ಟೆಂಟ್ ನೋಡಿ. ಇವತ್ತು ಅನೇಕರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ನಮ್ಗೇನಿದೆ, ನಮಗೇನು ಒಳ್ಳೇದಾಗ್ತದೆ ಎಲ್ಲ ದೂರ ಮಾಡಿ, ಅದೆಲ್ಲ ಅಲ್ಪ ಬುದ್ಧಿ ಅದು. ಅಲ್ಲಲ್ಲೂ, ಒಂದು ಸಮಯ ಇರ್ತದೆ. ಪ್ರಸಂಗಿ 3:11 ಮರಿಬಾರ್ದು ನೀವು. ದೇವರು ತನ್ನ ಸಮಯದಲ್ಲಿ ಈ ಆರಾಧನೆಯಲ್ಲಿ ಬಂದಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಒಳ್ಳೆಯದನ್ನು ಮಾಡುವರಾಗಿರ್ತಾರೆ. ಅಲ್ಲಲ್ಲೋಯ್ಯ, ಮೊನ್ನೆ ನಮ್ಮ ಮಧ್ಯದಲ್ಲಿ ರವಿ ಅಂತ ಇದ್ದಾರೆ, ಅವರು ಬರುವ ಸಮಯದಲ್ಲಿ ಸುಮ್ಮನೆ ಒಂದು ಚಿಕ್ಕ ಕೆಲಸಕ್ಕೆ ಬಂದರು. ಇವತ್ತು ಅವರು ಚಿಕ್ಕ ಅವ್ರ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದರು. ಇವತ್ತು ಅವರು ಒಂದು ಸ್ಥಳವನ್ನು ತಗೊಂಡು ಈಗ ಅವ್ರ ಮನೆಯನ್ನು ಕಟ್ಟಲಿಕ್ಕೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಗ ನಾನು ನಮ್ಮ ಅಣ್ಣ ಮಾತಾಡ್ತಾ ಇದ್ದೆ. ಅಲ್ಲಲ್ಲೋ, ಏನು ಮಾತಾಡ್ತಾ ಇದ್ದೆ ಅಂದರೆ, ದೇವರು ಯಾರನ್ನು ಬೇಕಾದರೆ ಉನ್ನತಿಗೆ ತರಲಿಕ್ಕಿದ್ದಾರೆ. ಅದಕ್ಕೆ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರೇ ಮನೆ ಕಟ್ಟಕ್ಕೆ ಸಾಧ್ಯ, ಬೈಕೌನಲ್ಲಿ ಕೆಲಸ ಮಾಡೋರೇ ಮನೆ ಕಟ್ಟಕ್ಕೆ ಸಾಧ್ಯ, ಅದೊಂದು ಸುಳ್ಳು ಇಲ್ಲ. ದೇವರು ಯಾರನ್ನು ಬೇಕಾದರೆ ಕೂಡ ಉನ್ನತ ಪಡಿಸುವುದಕ್ಕೆ ಸಮರ್ಥನಾಗಿರುವ ದೇವರಾಗಿದ್ದಾರೆ. ಹಾಗೆ ಇಲ್ಲಿ ವಾಕ್ಯ ಹೇಳ್ತದೆ, ಶಾಪವನ್ನು ನುಡಿದೆ ಆಶೀರ್ವಾದವನ್ನು ನುಡಿಸಿದ್ರಂತೆ. ಏನು ಸಂಭವಿಸಿತ್ತು ನಮಗೆಲ್ಲರಿಗೂ ಗೊತ್ತು, ಇಸ್ರೇಲ್ ಜನಗಳು ದಾಸತ್ವದಲ್ಲಿದ್ದರು, ಅವ್ರನ್ನ ಬಿಡಿಸಿ ದೇವರು ನಡೆಸುವ ಸಮಯದಲ್ಲಿ ಒಂದು ರಾಜ ನೋಡಿದ, ಇವರು ಎಲ್ಲಿ ಹೋದರೂ ಕೂಡ ಜಯ, ಇವರು ಎಲ್ಲಿ ಹೋದರೂ ಕೂಡ ಜಯ,
ಎಲ್ಲಿ ಇವ್ರು ನಮಗೆ ಬಂದು ನಮಗೆ ತೊಂದರೆ ಕೊಡ್ತಾರೆ ಅಂತ ಒಂದು ಬೀಲಾಮ್ ಅಂತ ಒಂದು ವ್ಯಕ್ತಿನ ಹಿಡ್ಕೊಂಬಂದ. ನೀನು ಎಷ್ಟು ಕಾಸು ಬೇಕಾದ್ರೂ ಕೊಡ್ತೀನಪ್ಪ, ಏನ್ಮಾಡು, ಈ ಜನಗಳನ್ನು ಶಪಿಸು ನೀನು. ಅವ್ನಿಗೆ ಎಷ್ಟು ನಂಬಿಕೆ ನೋಡಿ, ಇವನು ಶಪಿಸಿದರೆ ಇವ್ರು ಶಾಪ ಆಗ್ತದೆ ಅಂತ ಅಷ್ಟು ನಂಬಿಕೆ. ಆಗ ಇವನು ಬಂದಾಗ ಇವನು ಅಲ್ಲಿ ಹೋಗ್ತಾನೆ, ಶಾಪ ಕೊಡೋಕ್ತಾ ಆಗಲ್ಲ. ಅಲ್ಲಿ ಆ ಪರ್ವತ ಮೇಲೆ ಕರ್ಕೊಂಡು ಅಲ್ಲಿ ಶಾಪ ಕೊಡೋಕೆ, ಇವನು ಎಲ್ಲಿ ಬಾಯಿ ತೆರಿತಾನೆ ಶಾಪ ಕೊಡೋಕೆ, ಆ ಶಾಪನ ದೇವರು ಏನು ಮಾಡ್ತಾರೆ, ಆಶೀರ್ವಾದವಾಗಿ ಮಾಡಿಬಿಡ್ತಾರೆ, ಚೇಂಜ್ ಮಾಡ್ತಾರೆ ಅವನ್ನ. ಅವನ ಬಾಯಿ ತೆರೆಯುವಾಗಲೇ ಶಪಿಸುವುದಕ್ಕೆ ದೇವರು ಬಿಡಲಿಲ್ಲ. ಅಲ್ಲಲ್ಲೋಯ್ಯ, ಅದನ್ನು ಆಶೀರ್ವಾದವಾಗಿ ಮಾಡಿದರು. ಅಂದರೆ ಇದೆಲ್ಲೇ ನಮ್ಗೆ ಏನು ಗೊತ್ತಾಗ್ತದೆ, ಇವತ್ತು ನಾನು ನೀವು ಆಶೀರ್ವದಿಸಲ್ಪಟ್ಟಿದ್ದೀವಿ. ಅಲ್ಲಲ್ಲೋಯ್ಯ, ನಮ್ಮ ಮೇಲೆ ಶಾಪ ಬರಬೇಕಾಗಿದ್ದನ್ನು ಬದಲಾಯಿಸಿ ಆಶೀರ್ವದಿಸಿದ್ದಾರೆ. ಈ ಆಶೀರ್ವಾದ ಸೆಕೆಂಡು ಮೊದಲನೇ ವಾಕ್ಯ ಏನೋದಿದ್ರಿ, ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಆಗ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಈ ಕೆಲವು ಸಮಯದಲ್ಲಿ ನಾವು ನಮ್ಮ ಚರ್ಚಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ನಮ್ಮ ಯಜಮಾನರು ಪ್ರೀತಿಸಲ್ಲ, ನಮ್ಮ ಹೆಂಡತಿ ಪ್ರೀತಿಸಲ್ಲ, ಮಕ್ಕಳು ಪ್ರೀತಿಸಲ್ಲ, ಅವರು ಪ್ರೀತಿಸಲ್ಲ, ನಾವು ಹೇಳಿದ್ರೆ ನೋಡಿ ಇದೆಲ್ಲ ಒಂದು ಕಡೆ ಇಡೀ ನೀವು. ಅಲ್ಲಲ್ಲೋಯ್ಯ, ನಿಮ್ಮನ್ನು ಕ್ರಿಸ್ತನ ಪ್ರೀತಿಸ್ತಾರೆ. ಆಗ ನೀವು ಇವ್ರನ್ನ ಪ್ರೀತಿಸಿ, ಇವ್ರಿಗೆ ಹೆಚ್ಚಾಗಿ ಸ್ತುತಿಸಿ, ಆರಾಧನೆ ಮಾಡಿ, ಈಗ ಯಾರೆಲ್ಲ ನಿಮಗೆ ಕಂಪ್ಲೇಂಟ್ ಇದೆ ನೋಡಿ, ಅವರ ಪ್ರೀತಿಯನ್ನು ದೇವರು ಸೇರಿಸುವರಾಗಿರ್ತಾರೆ. ಅವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡುವಂತೆ ಆ ಹೃದಯದಲ್ಲಿ ದೇವರು ವರ್ಕ್ ಮಾಡುವರಾಗಿರ್ತಾರೆ. ನಿಮ್ಮಲ್ಲಿರುವ ಕೆಲವು ಒಳ್ಳೆ ಗುಣಗಳನ್ನು ಅವ್ರ ಜೊತೆ ದೇವರು ಮಾತಾಡಿ ಪ್ರೀತಿ ಮಾಡಿದವರು ಕೂಡ ನಿಮ್ಮ ಪ್ರೀತಿ ಮಾಡುವರ ಹಾಗೆ ಮಾಡ್ತಾರೆ. ಆದರೆ ನೀವು ದೇವರನ್ನ ಪ್ರೀತಿಸಿ. ಯಾಕೆ ದೇವರನ್ನ ಪ್ರೀತಿಸಬೇಕು, ಅವರು ನಮ್ಮನ್ನು ಪ್ರೀತಿಸಿದ್ದಾರೆ. ಅದಕ್ಕೆ ಪಾಸ್ಟ್ ಹತ್ರ ನೆಕ್ಸ್ಟ್ ಬಂದು ಹೇಳಬಾರ್ದು ಅವ್ರನ್ನು ನನ್ನ ಫ್ರೆಂಡ್ ಪ್ರೀತಿ ಮಾಡಲ್ಲ, ನಾನು ಹಂಗೆ ಮಾಡಿಲ್ಲ, ನಿಮ್ಮನ್ನು ದೇವರು ಪ್ರೀತಿ ಮಾಡ್ತಾರೆ. ಎಲ್ಲ ಪ್ರೀತಿ ಕೂಡ ಒಂದು ಮಿತಿ ಇರ್ತದೆ. ದೇವರ ಪ್ರೀತಿ ಅಪಾರವಾದದ್ದು, ಶುದ್ಧವಾದದ್ದು. ನಿಮಗೆ ಗೊತ್ತಾ, ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆತನು ನಿಮ್ಮನ್ನು ಪ್ರೀತಿಸಿ ತನ್ನ ರಕ್ತದಲ್ಲಿ ನಿಮ್ಮನ್ನು ಶುದ್ಧಿ ಮಾಡಿ ನಿಮಗೆ ಯಾಜಕರಾಗಿ ರಾಜವಂಶದವರಾಗಿ ಮಾಡಿದಾರಂತೆ. ಅಲ್ಲಿ ಮನೆಗೆ ಹೋಗಿ ಅದನ್ನು ಓದಿ, ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ 5-7 ವಾಕ್ಯಗಳು. ಈಗ ಅಲ್ಲೇ ನಿಂತೋಗಿಲ್ಲ ವಾಕ್ಯ, ಈಗ ದೇವರು ನಮ್ಮನ್ನು ಪ್ರೀತಿ ಮಾಡಿದರು, ತನ್ನ ರಕ್ತದಲ್ಲಿ ನಮ್ಮನ್ನು ಶುದ್ಧಿ ಮಾಡಿದರು, ಈಗ ಮಾಡಿ ಏನು ಮಾಡಿದ್ದಾರೆ, ಯಾಜಕರಾಗಿ ಮಾಡಿದ್ದಾರೆ. ಈ ಯಾಜಕರ ಏನು ಕೆಲಸ ಗೊತ್ತಾ, 1 ಪೇತ್ರನು 2 ಅಧ್ಯಾಯದಲ್ಲಿ 5 ವಾಕ್ಯ ಬರ್ಕೊಳ್ಳಿ, ನನ್ನ ಹಾಗೆ ಮುಂದೆ ಹೇಳಿದೆ. ಈ ಯಾಜಕರ ಕೆಲಸ ಬಲಿ ಅರ್ಪಿಸೋದು. ಎಲ್ಲರೂ ಹೇಳಿ, ಬಲಿ ಅರ್ಪಿಸೋದು. ಯಾಜಕರಂದರೆ ಪಾಸ್ಟರ್, ದೇವ್ರ ಮಗಳ. ಈ ಯಾಜಕರು ಬಲಿ ಅರ್ಪಿಸಬೇಕು, ಅಷ್ಟೇ ಅವ್ರ ಕೆಲಸ, ಬಲಿ ಅರ್ಪಿಸಬೇಕು. ಎರಡನೇದು, ದೇವರಿಗೂ ಮನುಷ್ಯರಿಗೆ ಮಧ್ಯ, ಇವ್ರ ನಿದ್ದೆಯನ್ನು ಮಾಡೋಕ್ಕೂ ಮಧ್ಯಸ್ಥನಾಗಿ ಪ್ರಾರ್ಥನೆ ಮಾಡಬೇಕು, ಅಷ್ಟೇ ಕೆಲಸ. ಈಗ ಹೀಗೆ ಮಾಡುವಾಗ ಏನಾಗ್ತದೆ, ಏಸಯ್ಯ 61 ಅಧ್ಯಾಯಕ್ಕೆ ಬರಬೇಕೀಗ ನಾವು, ಬರ್ಕೊಳ್ಳಿ. ಏಸಯ್ಯ 61 ಅಧ್ಯಾಯದಲ್ಲಿ 6-8 ವಾಕ್ಯಗಳು ನಿಮ್ಮ ಮನೆಗೆ ಹೋಗಿ ಓದಿ. ಈಗ ಯಾರು ಸ್ತುತಿಗಳನ್ನು ಅರ್ಪಿಸ್ತಾರೋ, ಯಾರು ಇವತ್ತು ಬೇರೆ ಅನ್ಯ ಜನಗಳಿಗಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾರೋ, ಅವ್ರಿಗೆ 3 ಆಶೀರ್ವಾದ ದೇವರು ಕೊಡ್ತಾರೆ. ತುಂಬ ಇದೆ, ಒಂದು 3 ಮಾತ್ರ ಹೈಲೈಟ್ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಐಶ್ವರ್ಯ ಬರ್ತದೆ ಅಂತ ನಿಮಗೆ. ಆಗ ನಾವು ಐಶ್ವರ್ಯ ಯಾಕೆ ಹುಡುಕಿ ಹೋಗ್ಬೇಕು ಹೇಳಿ ಯೋಚನೆ ಮಾಡಿ ನೋಡಿ. ಈಗ ದೇವರು ಹೇಳ್ತಾರೆ, ನೀನು ಬಲಿ ಅರ್ಪಿಸು. ಬಲಿ ಅಂದರೆ ನಾವು ಇವತ್ತು ನಮ್ಮ ಸ್ತೋತ್ರಗಳು, ನಮ್ಮ ಸ್ತುತಿಗಳು ನಾವು ಹಾಡಿದೆಲ್ವ, ಆವಾಗಲೇ ಈ ಹಾಡು ಹಾಡಿ ದೇವರನ್ನ ಮಹಿಮೆ ಪಡಿಸುವಾಗ, ಈ ಸ್ತೋತ್ರ ಬಲಿಗಳನ್ನು ಅರ್ಪಿಸುವಾಗ ಮೊದಲು ನಮಗೆ ದೇವರು ಅನ್ಯ ಜನರ ಆಸ್ತಿಯನ್ನು ಕೊಡ್ತಾರಂತೆ. ಎರಡನೇದು ಬರೀ ಬಲಿ ಬಿಡಿದೆ, 2ರಷ್ಟು ಘನತೆಯನ್ನು ಕೊಡುತ್ತೇನೆ. 3ನೇದು ನಿತ್ಯ ಸಂತೋಷ ನಿನ್ನ ಶಿರಸೆ ಮೇಲೆ ಇರ್ತದೆ. 1 ವಾರ ಸಂತೋಷ, 1 ವಾರ ದುಃಖ, 1 ತಿಂಗಳು ಸಂತೋಷ, 2 ತಿಂಗಳು ದುಃಖ, ಹಂಗೆ ಬರೀಲಿಲ್ಲ, ನಿತ್ಯ ಸಂತೋಷ ನಿನ್ನ ಶಿರಸ ಮೇಲೆ ಇರುತ್ತದೆ. ಆಗ ನೋಡು ಆ ಪ್ರೀತಿಯಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಅದು ನಮ್ಮ ಸಬ್ಜೆಕ್ಟ್ ಇರಲಿಲ್ಲ, ಆದರೆ ಸೇರಿಸಿದ್ದೀನಿ ನಾನು. ಯಾಕೆಂದರೆ ನಿಮ್ಮ ಸ್ತುತಿ ಸ್ತೋತ್ರಗಳು ಅದು ಭಾಳ ಮುಖ್ಯವಾದದ್ದು. ಅದರ ಹಿಂದೆ ಒಂದು ದೊಡ್ಡ ಆಶೀರ್ವಾದ ದೇವರು ಅಟ್ಯಾಚ್ ಮಾಡಿದ್ದಾರೆ. ಏನು ನಾವು ಬಂದು ಆರಾಧಿಸಿ ಓದೋ ಏನು ಲಾಭ, ಹಂಗಲ್ಲ. ಇಲ್ಲ, ಒಂದು ದಿನ ಬರುವಾಗ ಲಾಭ ದೇವರಿಗಲ್ಲ, ನನಗೂ ನಿಮಗೇ ಲಾಭ. ದೇವ್ರನ್ನ ಸ್ತುತಿಸುವುದ ನಾನು ಕೆಲವರು ತಿಳ್ಕೊಳ್ತಾರೆ, ಅವ್ರಿಗೆ ಲಾಭ, ಅವ್ರಿಗೇನು ಲಾಭ ಇಲ್ಲ. ನಾವು ಸ್ತುತಿಸಲಿಲ್ಲ ಅಂದರೆ ಕೂಡ ಕೋಟ್ಯಾಂತರ ದೂತವ್ರನ್ನ ಸ್ತುತಿಸ್ತಾ ಇದ್ದಾರೆ. ಅವ್ರ ಸ್ತುತಿಗಳಲ್ಲೇ ವಾಸ ಮಾಡುವ ದೇವರು, ನಮಗೆ ಲಾಭವಾಗಿದೆ. ಈ ವಾಕ್ಯ ಹೇಳ್ತದೆ, ಶಾಪವನ್ನು ಆಶೀರ್ವಾದವಾಗಿ ಮಾಡಿದ್ರಂತೆ. ಅಲ್ಲೋಯ್ಯ, ಒಂದು ವಾಕ್ಯ ಓದ್ತೀವಿ, ಈಗ ಓದಿ ಯಾರಾದರೆ. ವಿಮೋಚನೆ ಕಾಂಡದಲ್ಲಿ 27:13 ವಾಕ್ಯ ಓದಿ. ಇದನ್ನು ಓದೋಕ್ಕಿಂತ ಮುಂಚೆ ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 8:28 ವಾಕ್ಯ. ಈಗ ದೇವರು ನಮ್ಮನ್ನು ಪ್ರೀತಿಸಿದಂತ ನೋಡಿದ್ದೆವು ಧರ್ಮೋಪದೇಶದಲ್ಲಿ. ಯಾವಾಗ ಪ್ರೀತಿಸಿದ್ರು, ನಾವು ಪಾಪದಲ್ಲಿ ಇರುವಾಗಲೇ.
ವರ್ಮಪುರದವ್ರು ಬರೆದಿರೋ ಪತ್ರ 8:5-8 ಓದಿ, ಪರವಾಗಿಲ್ಲ ಓದಿ, ರೋಮಾಪುರದವ್ರು 5:8 ಓದಿ. ಈಗ ಫಸ್ಟ್ ಸ್ಟೆಪ್ ಇವತ್ತು ನಿಮ್ಮ ಮನೆಗೆ ಹೋಗುವಾಗ ನೀವೇನು ತಿಳ್ಕೊಳ್ಳಿ, ದೇವರು ನಿಮ್ಮನ್ನು ಪ್ರೀತಿಸುವರಾಗಿದ್ದಾರೆ. ಯಾವಾಗ ದೇವರು ಪ್ರೀತಿಸಿದ್ರು, ನಾ ಚರ್ಚಿಗೆ ಬಂದ ಮೇಲೆಲ್ಲ, ನಾ ಪ್ರಾರ್ಥನೆ ಮಾಡಿ ನಾವು ರಕ್ಷಣೆ ಹೊಂದಿದ ಮೇಲೆಲ್ಲ, ನಮ್ಮನ್ನ ಮುಂಚೆಯಿಂದಲೇ ದೇವರು ಏನು ಮಾಡಿದ್ದಾರೆ, ನಾ ಪಾಪಿಗಳಾಗಿರುವಾಗಲೇ ಪ್ರೀತಿಸಿದ್ದಾರೆ. ಇವತ್ತು ದೇವರು ಮಕ್ಕಳಾಗಿರೋದ್ರಿಂದ ಇನ್ನೂ ಹೆಚ್ಚಾಗಿ ನಮ್ಮನ್ನು ದೇವರು ಪ್ರೀತಿಸುವರಾಗಿದ್ದಾರೆ.